ಬೆಂಗಳೂರಿಗರು ಬೆಚ್ಚಿ ಬೀಳುವಂತಹ ಮತ್ತೊಂದು ಕೊರೋನಾ ಮಹಾ ಸ್ಫೋಟದ ಸುದ್ದಿ ಬೆಂಗಳೂರಿಗರೇ ಗಮನಿಸ್ಕೊಳ್ಳಿ ನೀವು ಓಡಾಡೋ ಏರಿಯಾ ಎಷ್ಟು ಆತಂಕಕಾರಿಯಾಗಿರಬಹುದು ಅಂತ ಯಾಕಂದ್ರೆ ಬೆಂಗಳೂರಿನ ಆ ಏರಿಯಾದಲ್ಲಿ ಕೊರೋನಾ ಸ್ಫೋಟದ ಸುದ್ದಿ ಇದು ಸೂಪರ್ ಮಾರ್ಕೆಟ್ಗೆ ಹೋದವನ್ನ ಕುಟುಂಬಕ್ಕೆ ಸೋಂಕು ತಗಲಿರುವಂತಹ ಶಂಕೆ ಈ ಹಿನ್ನೆಲೆಯಲ್ಲಿ ಮಗ ಸೊಸೆ ಮೊಮ್ಮಗ ಅಜ್ಜಿಗೂ ಕೂಡ ಕೊರೋನಾ ಪಾಸಿಟಿವ್ ಆತಂಕ ಮನೆ ಮಾಡಿದೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಬಂದಿದ್ದ ಮೊಮ್ಮಗನಿಗೆ ಕೊರೋನಾ ಸೋಂಕಿನ ಶಂಕೆ ಇದ್ದು ಮೊಮ್ಮಗನಿಂದ ಮನೆಯಲ್ಲೇ ಇದ್ದ ಉಳಿದ ನಾಲ್ವರಿಗೂ ಕೂಡ ಕೊರೋನವನ್ನ ತಂದು ಮನೆಯಲ್ಲೇ ಇದ್ರೂ ಉಳಿದವರು ಮೂವರಿಗೂ ಕೂಡ ಕೊರೋನಾ ಸೋಂಕು ಹಬ್ಬಿದ್ದೇಗೆ ಎಲ್ಲಾ ಮಾಹಿತಿಗಳನ್ನ ನಿಮ್ಗೆ ನೀಡ್ತಾ ಇದ್ದೀವಿ ಬೆಂಗಳೂರಿನ ಆ ಏರಿಯಾದಲ್ಲಿ ಕೊರೋನಾ ಮಹಾ ಸೂಪರ್ ಮಾರ್ಕೆಟ್ಗೆ ಹೋದವನ ಕುಟುಂಬಕ್ಕೆ ಸೋಂಕಿನ ಭೀತಿ ಆವರಿಸಿಕೊಂಡಿದೆ ಒಂದೇ ಕುಟುಂಬದ ನಾಲ್ವರಿಗೆ ಕೊರೋನಾ ಪಾಸಿಟಿವ್ ಶಂಕೆ ಮಗ ಸೊಸೆ ಮೊಮ್ಮಗ ಅಜ್ಜಿಗೆ ಕೊರೋನಾ ಪಾಸಿಟಿವ್ ನ ಆತಂಕ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಇಂದ ಪ್ರಕಾಶ್ ಈಗ ಒಂದೇ ಕುಟುಂಬದ ನಾಲ್ವರಿಗೆ ಕೊರೋನಾ ಸೋಂಕಿನ ಆತಂಕ ಇದೆ ಅಂದ್ರೆ ಲೋಕೇಶ್ ಈಗ ಆತ ಸೂಪರ್ ಮಾರ್ಕೆಟ್ ಇನ್ನೆಲ್ಲೂ ಓಡಾಟ ನಡೆಸಿರಲಿಲ್ವಂತ ದಿವ್ಯಾ ಈಗ ಬೆಂಗಳೂರಿಗರೇ ಒಂದ್ ರೀತಿಯ ಬೆಚ್ಚಿ ಬೀಳುವಂತ ಸುದ್ದಿ ಇದು ಕುಮಾರಸ್ವಾಮಿ ಲೇಔಟ್ ನಲ್ಲಿ ಒಂದೇ ಕುಟುಂಬದ ನಾಲ್ಕು ಜನರಿಗೆ ಸೋಂಕು ಪತ್ತೆ ಆಗಿರ್ತಕ್ಕಂಥದ್ದು ಆತಂಕಕಾರಿ ವಿಚಾರ ಆದ್ರೆ ಈ ನಾಲ್ಕು ಜನರು ಕೂಡ ಎಲ್ಲೂ ಹೋಗಿಲ್ಲ ಆದ್ರೆ ಅವರ ಮೊಮ್ಮಗ ಮಾತ್ರ ಹೊರಗಡೆ ಮನೆಯಿಂದ ಹೊರಗಡೆ ಹೋಗಿದ್ರು ಎನ್ನುವಂತದ್ ಈಗ ಗೊತ್ತಾಗ್ತಾ ಇದೆ ನಾಲ್ಕು ಜನರಲ್ಲಿ ತೊಂಬತ್ತು ವರ್ಷದ ವೃದ್ಧ ವೃದ್ಧೆ ಜೊತೆಗೆ ಎಂಬತ್ತೈದು ವರ್ಷದ ಮಗ ಅರವತ್ತೈದು ವರ್ಷದ ಸೊಸೆ ಇದ್ದಾರೆ ಇಪ್ಪತ್ನಾಲ್ಕು ವರ್ಷದ ಮೊಮ್ಮಗನಿದ್ದಾರೆ ಹಾಗಾಗಿ ನಾಲ್ಕು ಜನರಲ್ಲಿ ಯಾರು ಹೊರಗಡೆ ಹೋಗಿಲ್ಲ ಮೊಮ್ಮಗ ಮಾತ್ರ ಮನೆಗೆ ಬೇಕಾದಂತ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಬರೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ರು ಎನ್ನುವಂಥದ್ದು ಇದೇ ತಿಂಗಳ ಐದನೇ ತಾರೀಕು ಅವರು ಮೆಟ್ರೋ ಕ್ಯಾಶನ್ ಕಾರಿಗೆ ಭೇಟಿ ಕೊಟ್ಟಿದ್ರು ಎನ್ನುವಂಥದ್ದು ಆ ಮೊಮ್ಮಗ ಏನಿದ್ದಾನೆ ಮನೆಗೆ ಬೇಕಾದಂತ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಬರೋದಕ್ಕೆ ಮೆಟ್ರೋ ಕ್ಯಾಶನ್ ಕಾರಿಗೆ ಹೋಗಿ ಬರ್ತಾನೆ ಹೋಗಿ ಬಂದ ನಂತರ ಅಲ್ಲಿ ಈಗ ಪಾಸಿಟಿವ್ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಐದನೇ ತಾರೀಕಿನ ನಂತರ ಅವರ ಕುಟುಂಬಸ್ಥರಲ್ಲಿ ಸೋಂಕಿನ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಈ ಒಂದು ಸೋಂಕಿನ ಲಕ್ಷಣ ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಟೆಸ್ಟ್ ಮಾಡಿದಾಗ ನಾಲ್ಕು ಜನರು ಈಗ ಪಾಸಿಟಿವ್ ಬಂದಿದೆ ಆದರೆ ನಾಲ್ಕು ಜನರು ಕೂಡ ಎಲ್ಲಿಯೂ ಪ್ರಯಾಣ ಮಾಡಿಲ್ಲ ಆರೋಗ್ಯ ಆರೋಗ್ಯಾಧಿಕಾರಿಗಳ ಮಾಹಿತಿ ಆದರೆ ಮೊಮ್ಮಗ ಮಾತ್ರ ಮನೆಯಿಂದ ಹೊರಗಡೆ ಬಂದು ಆ ಅಂಗಡಿಗಳಂದ್ರೆ ಶಾಪಿಂಗ್ ಮಾಡ್ತಾ ಇದ್ದೆ ಎನ್ನುವಂಥದ್ದು ಗೊತ್ತಾಗಿದೆ ಹಾಗಾಗಿ ಮೊಮ್ಮಗನಿಂದಲೇ ಸೋಂಕು ಹರಡಿರುವಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಆದರೆ ಆದ್ರೆ ಇಲ್ಲೂ ಪ್ರಯಾಣ ಮಾಡಿಲ್ಲ ಅಂತಂದ್ರೆ ಸೋಂಕು ಹೇಗೆ ಬಂತು ಅನ್ನುವಂತ ಒಂದು ಆತಂಕಕಾರಿ ವಿಚಾರ ಈಗ ಮನೆ ಮಾಡಿರ್ತಕ್ಕಂಥದ್ದು ಪ್ರಾಥಮಿಕ ಸಂಪರ್ಕ ಅಂತ ನಾಲ್ಕು ಜನರನ್ನ ಪತ್ತೆ ಮಾಡಿ ಈಗ ಕ್ವಾರಂಟೈನ್ ಮಾಡಿದ್ದಾರೆ ದಿವ್ಯಾ